ಶ್ರೀಯುತ ಎಸಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಬೆಳ್ಳಿಯ ಕಿರೀಟ, ಭಾರದ ಗುಲಾಬಿಯ ಹಾರ, ಭಾರದಲ್ಲಿ ವಿಜಯಪುರ ಜಿಲ್ಲೆಯ ಅದು ವಿಶೇಷವಾಗಿ ಮುದ್ದೇಬಿಹ ಭಾಗದ ಎಲ್ಲ ಜನರು ಪ್ರೀತಿಪೂರ್ವಕವಾಗಿ ಏನು ಸನ್ಮಾನ ಮಾಡ್ತಾರೆ, ಸಾಕ್ಷೀಕರಿಸಿ ಗೌರವಾನ್ವಿತ ಪುರಸಭೆಯ ಏನು ಅಧಿಕಾರಿಗಳು, ಗೌರವಾನ್ವಿತ ಜನಪ್ರತಿನಿಧಿಗಳು ವೇದಿಕೆಯಿಂದ ನಿರ್ಗಮಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಾನು ವಿನಂತಿ. ಈ ಪೌರ ಸನ್ಮಾನ ಮುದ್ದೆ ಬಿಹಾರ್ ಮತ್ತು ತಾಳಿಕೋಟಿ ಪುರಸಭೆಯಿಂದ ಏನ್ ನಡೀತಾ ಇದೆ ಮತ್ತೊಮ್ಮೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಬೆಳ್ಳಿಯ ಕಿರೀಟ, ಭಾರದ ಗುಲಾಬಿಯ ಹಾರ, ಭಾರದಲ್ಲಿ ವಿಜಯಪುರ ಜಿಲ್ಲೆಯ ಅದು ವಿಶೇಷವಾಗಿ ಮುದ್ದೇಬಿಹ ಭಾಗದ ಎಲ್ಲ ಜನರು ಪ್ರೀತಿಪೂರ್ವಕವಾಗಿ ಏನು ಸನ್ಮಾನ ಮಾಡ್ತಾರೆ, ಸಾಕ್ಷೀಕರಿಸಿ ಗೌರವಾನ್ವಿತ ಪುರಸಭೆಯ ಏನು ಅಧಿಕಾರಿಗಳು, ಗೌರವಾನ್ವಿತ ಜನಪ್ರತಿನಿಧಿಗಳು ವೇದಿಕೆಯಿಂದ ನಿರ್ಗಮಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಾನು ವಿನಂತಿ. ಈ ಪೌರ ಸನ್ಮಾನ ಮುದ್ದೇಬಿಹಾಳ್ ಮತ್ತು ತಾಳಿಕೋಟಿ ಪುರಸಭೆಯಿಂದ ಏನ್ ನಡೀತಾ ಇದೆ ಮತ್ತೊಮ್ಮೆ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಎಸಿ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಬೆಳ್ಳಿಯ ಕಿರೀಟ, ಭಾರದ ಗುಲಾಬಿಯ ಹಾರ, ಭಾರದಲ್ಲಿ ವಿಜಯಪುರ ಜಿಲ್ಲೆಯ ಅದು ವಿಶೇಷವಾಗಿ ಮುದ್ದೇಬಿಹ ಭಾಗದ ಎಲ್ಲ ಜನರು ಪ್ರೀತಿಪೂರ್ವಕವಾಗಿ ಏನು ಸನ್ಮಾನ ಮಾಡ್ತಾರೆ, ಸಾಕ್ಷೀಕರಿಸಿ ಗೌರವಾನ್ವಿತ ಪುರಸಭೆಯ ಏನು ಅಧಿಕಾರಿಗಳು, ಗೌರವಾನ್ವಿತ ಜನಪ್ರತಿನಿಧಿಗಳು ವೇದಿಕೆಯಿಂದ ನಿರ್ಗಮಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಾನು ವಿನಂತಿ. ಈ ಪೌರ ಸನ್ಮಾನ ಮುದ್ದೇಬಿಹಾಳ್ ಮತ್ತು ತಾಳಿಕೋಟಿ ಪುರಸಭೆಯಿಂದ ಏನ್ ನಡೀತಾ ಇದೆ ಮತ್ತೊಮ್ಮೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.